ಸೂಪರ್ ಲೆವೆಲ್ ಆಕ್ಟಿಂಗ್ ಗುರು ನಿಂದು ಚಿಂದಿ, ವೀಕ್ಷಕರು ಈ ಲೆವೆಲ್ಗೆ ಹೊಗಳ್ತಿರೋದು ಯಾವ ಕಿರುತೆರೆ ನಟನಿಗೆ. ಸಿನಿಮಾ ಸೀರಿಯಲ್ಗಳಿಗೆ ಈತ ಹೊಸ ಮುಖವಂತೂ ಅಲ್ಲ, ಆದರೆ ಈಗ ಈತ ಮಾಡ್ತಿರೋ ಒಂದು ಪಾತ್ರ ಆಕ್ಟಿಂಗ್ ಅನ್ನು ಜನ ಯದ್ವಾ ತದ್ವಾ ಹೊಗಳುತ್ತಿದ್ದಾರೆ. ಅಷ್ಟಕ್ಕೂ ಈ ನಟ ಯಾರು? ಸಿನಿಮಾ ಇರಬಹುದು, ಸೀರಿಯಲ್ ಇರಬಹುದು, ಒಬ್ಬ ಆ್ಯಕ್ಟರ್ನ ನಿಜವಾದ ಸ್ಕಿಲ್ ಹೊರಬರೋದಕ್ಕೆ ಒಂದು ಟೈಮ್ ತನಕ ಕಾಯಬೇಕು ಅಷ್ಟೇ. ಎಷ್ಟೋ ಸಲ ನಮ್ಮ ನಡುವೆ ಇಂಥ ನೆಕ್ಸ್ಟ್ ಲೆವೆಲ್ ಆ್ಯಕ್ಟರ್ ಇದ್ದಾರೆ ಅಂತ ಗೊತ್ತೇ ಆಗಲ್ಲ. ಕಾರಣ ಅವರ ನಟನಾ ಕೌಶಲ್ಯವನ್ನು ತೋರಿಸೋ ಥರದ ಪಾತ್ರಗಳು ಸಿಗಲ್ಲ. ಸಿನಿಮಾದಲ್ಲಿ, ಸೀರಿಯಲ್ನಲ್ಲಿ ಇಂಥ ಸಾಕಷ್ಟು ಕಲಾವಿದರು ಸಿಗ್ತಾರೆ. ಅವರು ಅವರಿಗೆ ಸಾಕಷ್ಟು ಪಾತ್ರಗಳಲ್ಲಿ ನಟಿಸಿದರು, ಯಬ್ಬ ಏನ್ ಆಕ್ಟಿಂಗ್ ಗುರು ಅಂತ ಜನರ ಕೈಯಲ್ಲಿ ಶಹಬಾಸ್ ಗಿರಿ ಪಡೆಯೋದು ತುಂಬಾ ಕಷ್ಟ. ಈಗ ರಾಜೇಶ್ ನಟರಂಗ ಅವರನ್ನು ತಗೊಳ್ಳಿ. ಎಷ್ಟೋ ಕಾಲದಿಂದ ಸಿನಿಮಾ ಸೀರಿಯಲ್ ರಂಗದಲ್ಲಿದ್ದಾರೆ, ಎಷ್ಟೋ ಸಿನಿಮಾಗಳಲ್ಲಿ ಅದ್ಭುತ ಅಭಿನಯ ಮೆರೆದಿದ್ದಾರೆ. ಅವರ ಅಭಿನಯಕ್ಕೆ ಸಾಕಷ್ಟು ಮೆಚ್ಚುಗೆಯೂ ಹರಿದು ಬಂದಿದೆ. ಆದರೆ ಅವರು ಒಂದು ರೀತಿ ಮನೆ ಮಾತಾಗುವ ಹಾಗೆ ಮಾಡಿದ್ದು ಅಮೃತಧಾರೆ ಸೀರಿಯಲ್. ಇದರಲ್ಲಿನ ಅವರ ಗೌತಮ್ ದಿವಾನ್ ಪಾತ್ರ ಅವರಿಗೆ ಸಾಕಷ್ಟು ನೇಮ್ ಆ್ಯಂಡ್ ಫ್ರೇಮ್ ಕೂಡ ತಂದುಕೊಟ್ಟಿದೆ. ಆದರೆ ನಾವಿಲ್ಲಿ ಹೇಳಲಿಕ್ಕೆ ಹೊರಟ ನಟ ಅವರಲ್ಲ, ಬದಲಿಗೆ ದೀಪಕ್ ಸುಬ್ರಹ್ಮಣ್ಯ ಅನ್ನೋ ಆ್ಯಕ್ಟರ್ ಬಗ್ಗೆ. ಜೀ ಕನ್ನಡದ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಯಂತ್ ಅನ್ನೋ ಪಾತ್ರ ನಿರ್ವಹಿಸುತ್ತಿರುವ ಈತನ ಪಾತ್ರಕ್ಕೆ ಒಂದು ಕಡೆ ಜನ ಯದ್ವಾ ತದ್ವಾ ಉಗಿತಿದ್ರೆ, ಇನ್ನೊಂದು ಕಡೆ ನಟನಾ ಕೌಶಲ್ಯಕ್ಕೆ ಆಸ್ಕರ್ ಲೆವೆಲ್ ಆ್ಯಕ್ಟಿಂಗ್ ಗುರು ನಿಂದು ಚಿಂದೆ ಆ್ಯಕ್ಟಿಂಗ್ ಅಂತ ಹೊಗಳುತ್ತಿದ್ದಾರೆ. ದೀಪಕ್ ಸುಬ್ರಹ್ಮಣ್ಯ ಅನ್ನೋ ಈ ನಟ ಈ ಹಿಂದೆ ಸೀರಿಯಲ್ಗಳಲ್ಲಿ ನಾಯಕ ಪಾತ್ರದಲ್ಲೇ ಅಭಿನಯಿಸಿದ್ದರು. ಸಾರಾಂಶ ಅನ್ನೋ ಸಿನಿಮಾದಲ್ಲೂ ಬಹಳ ಸೊಗಸಾಗಿ ಅಭಿನಯಿಸಿ ಶಾಬಾಷ್ ಅನಿಸಿಕೊಂಡಿದ್ದರು. ಆದರೆ ಈ ಲೆವೆಲ್ನಲ್ಲಿ ಅವರಿಗೆ ಜನಪ್ರಿಯತೆ ತಂದುಕೊಟ್ಟಿದ್ದು ಮಾತ್ರ ಲಕ್ಷ್ಮೀ ನಿವಾಸ ಸೀರಿಯಲ್. ಅದರಲ್ಲೂ ಇತ್ತೀಚೆಗೆ ಟೆಲಿಕಾಸ್ಟ್ ಆದ ಒಂದು ಎಪಿಸೋಡ್ ನೋಡಿ ಬಹಳ ಮಂದಿ ಭಯಪಟ್ಟಿಕೊಂಡಿದ್ದರು. ಎಂಥ ಆ್ಯಕ್ಟಿಂಗ್ ಇದು, ನೋಡಲಿಕ್ಕಾಗದಷ್ಟು ಭಯ ಆಗುತ್ತೆ ಅಂತ ತಮ್ಮ ಮನಸ್ಥಿತಿ ಹಂಚಿಕೊಂಡಿದ್ದರು. ಅಷ್ಟಕ್ಕೂ ಆ ಪ್ರಸಂಗ ಏನು ಅಂದರೆ, ಮುಗ್ಧ ಪ್ರತಿಭಾವಂತ ಹುಡುಗಿ ಜಾನ್ವಿ, ಈ ಜಯಂತನ ಹೆಂಡತಿ. ಈ ಜಯಂತ್ ತನ್ನದ್ದು ಅಂದುಕೊಂಡಿರೋ ಬಗ್ಗೆ ವಿಪರೀತ ಮೋಹ ಬೆಳೆಸಿಕೊಂಡಿರುವ ವ್ಯಕ್ತಿ. ಈತನ ಆಫೀಸ್ ಪಾರ್ಟಿಯಲ್ಲಿ ಈತ ಬೇಡ ಅಂದರೂ ಕೇಳದೆ ಆಫೀಸ್ನವರು ಒತ್ತಾಯಿಸಿದ್ದಕ್ಕೆ ಗಾಯಕಿ ಆಗಿರೋ ಜಾನ್ವಿ ಹಾಡುತ್ತಾಳೆ. ಇದು ಆತನನ್ನು ಯಾವ ಲೆವೆಲ್ಗೆ ಕೆರಳಿಸುತ್ತದೆ ಅಂದರೆ, ಹೆಂಡತಿಯನ್ನು ಮಾನಸಿಕವಾಗಿ ಹಿಂಸಿಸುವಷ್ಟು ರಾತ್ರಿ ನಿದ್ದೆ ಹೋದವಳನ್ನು ಎಬ್ಬಿಸಿ ಹಾಡು ಹೇಳು ಅಂತ ಹೇಳುತ್ತಾನೆ. ಅವಳು ಕಷ್ಟದಲ್ಲಿ ಎದ್ದು ಕೂತು ಹಾಡಿದರೆ ಮತ್ತೆ ಮತ್ತೆ ಹಾಡಲು ಒತ್ತಾಯಿಸುತ್ತಾನೆ. ರಾತ್ರಿ ಇಡೀ ಹಾಡು ಕೇಳುವ ಶಿಕ್ಷೆಯನ್ನು ಪತ್ನಿಗೆ ಕೊಡುತ್ತಾನೆ. ಒಮ್ಮೆ ಸಿಟ್ಟಿನಲ್ಲಿ ನಡುಗುತ್ತಾ, ಮತ್ತೊಮ್ಮೆ ಬಿಕ್ಕಿ ಬಿಕ್ಕಿ ಅಳುತ್ತಾ, ಇನ್ನೊಮ್ಮೆ ಅವಳನ್ನು ಹುಚ್ಚನಂತೆ ಪ್ರೀತಿಸುವುದನ್ನು ಹೇಳಿಕೊಳ್ಳುತ್ತಾ ಇರುವ ಈತನ ಮನಸ್ಥಿತಿ ವೀಕ್ಷಕರನ್ನು ಬೆಚ್ಚಿಬೀಳಿಸುತ್ತಿದೆ. ಈತ ಎಂಥ ಆ್ಯಕ್ಟರ್ ಅಂತ ಗೊತ್ತಿರಲಿಲ್ಲ ಎಂದೆಲ್ಲ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಅಂದ ಹಾಗೆ ಈ ದೀಪಕ್ ಸುಬ್ರಹ್ಮಣ್ಯ ರಂಗಭೂಮಿ ಹಿನ್ನೆಲೆಯಿಂದ ಬಂದ ನಟ. ಈವರೆಗೆ 8 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ನಲ್ಲಿ BE ಮಾಡಿದ್ದಾರೆ. ವೀಕ್ಷಕರೇ, ನೀವೇನಾದರೂ ಲಕ್ಷ್ಮೀ ನಿವಾಸ ಸೀರಿಯಲ್ನ ನೋಡುತ್ತಿದ್ದರೆ ತಪ್ಪದೆ ಇವರ ಆ್ಯಕ್ಟಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.